नमस्कार स्नेहितर यह वीडियो नान इंपार्टेंट विषय बैंक मतड़े होता है मोबाइल फोन यूजर आगदीडियो निम्गोस्कर वीडियो एंड वर्गू नोड़े वो यूजफुल इनफार्मेशन बे स्नेहितर रीसेंटी नम देश डिपार्टमेंट आफ् टेली कम्युनिकेशन टैफकॉप अवसरद वेब पोर्टल लॉन्च टैफकॉप फुल फॉर्म टेलीकॉम अनालिटिक्स फॉर फ्रॉड मैनेजमेंट एंड कंज्यूमर प्रोटेक्शन अंत ಈ ವೆಬ್ ಪೋರ್ಟಲ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಅಥವಾ ನಿಮ್ಮ ಹೆಸರಲ್ಲಿ ಎಷ್ಟು ಮೊಬೈಲ್ ಕನೆಕ್ಷನ್ಸ್ ಆಕ್ಟಿವ್ ಇದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಅರಿವಿಲ್ಲದೆ ನಿಮ್ಮ ಆಧಾರ್ ಕಾರ್ಡ್ ಅಗೇನ್ಸ್ಟ್ ಆಗಿ ಇಶ್ಯೂ ಆಗಿರೋ ಸಿಮ್ ಕಾರ್ಡ್ ಗಳನ್ನು ಯಾರು ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಅದನ್ನ ನೀವು ಈ ವೆಬ್ ಪೋರ್ಟಲ್ ಮೂಲಕ ಕಂಡುಹಿಡಿಯಬಹುದು ನೋಡಿ ನಿಮಗೆ ಗೊತ್ತಿಲ್ಲದಿರಾ ನಿಮ್ಮ ಆಧಾರ್ ಕಾರ್ಡ್ ಅಗೇನ್ಸ್ಟ್ ಆಗಿ ಇಶ್ಯೂ ಆಗಿರೋ ಸಿಮ್ ಕಾರ್ಡ್ ಅನ್ನು ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ಅದನ್ನ ನೀವು ಈ ವೆಬ್ ಪೋರ್ಟಲ್ ಮೂಲಕ ಕಂಡುಹಿಡಿಯಬಹುದು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅನ್ನು ಕೊಟ್ಟು ಬೇರೆ ಯಾರಾದರೂ ಒಂದು ಸಿಮ್ ಕಾರ್ಡ್ ಅನ್ನು ಪರ್ಚೇಸ್ ಮಾಡಿ ಅದನ್ನ ದುರುಪಯೋಗಿಸ್ತಾ ಇದ್ದರೆ ಅದನ್ನ ನೀವು ಈ ಪೋರ್ಟಲ್ ಮೂಲಕ ಕಂಡುಹಿಡಿದು ಅದನ್ನ ಅಲ್ಲೇ ಸ್ಟಾಪ್ ಮಾಡಬಹುದು ಈಗ ನಿಮಗೆಲ್ಲ ಇಲ್ಲಿ ಒಂದು ಪ್ರಶ್ನೆಯನ್ನ ಕಾಡ್ತಾ ಇರಬಹುದು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಬೇರೆಯವರು ಹೇಗೆ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ನೋಡಿ ಆಧಾರ್ ಕಾರ್ಡ್ ಅನ್ನು ನಾವು ಕೊಟ್ಟಿ ಸಿಮ್ ಕಾರ್ಡ್ ಆಗಲಿ ಅಥವಾ ಬೇರೆ ಏನೇ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಅವರು ನಮ್ಮ ಫೋಟೋ ಅನ್ನು ತಗೊಳ್ತಾರೆ ಮತ್ತೆ ಥಂಬ್ ಇಂಪ್ರೆಷನ್ ಅನ್ನು ತಗೊಳ್ತಾರೆ ಥಂಬ್ ಇಂಪ್ರೆಷನ್ ಮತ್ತೆ ನಮ್ಮ ಫೋಟೋ ಎರಡು ಈಜಿಯಾಗಿ ಹ್ಯಾಕ್ ಮಾಡಬಹುದು ಹ್ಯಾಕರ್ಸ್ ಇದನ್ನ ಈ ತರ ಮಾಡಿ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಗೇನ್ಸ್ಟ್ ಆಗಿ ಯಾವುದಾದ್ರೂ ಸಿಮ್ ಕಾರ್ಡ್ ಅನ್ನು ಪರ್ಚೇಸ್ ಮಾಡಿದ್ರೆ ಅದನ್ನ ನೀವು ನಿಮ್ಮ ಗಮನಕ್ಕೆ ಬರದೇ ಇದ್ದರಲ್ಲಿ ಸೋ ಅವರು ಬೇರೆ ಅದನ್ನ ಮಿಸ್ ಯೂಸ್ ಮಾಡಿದ್ರೆ ಅದು ನಾಳೆ ದಿನ ನಿಮ್ಮ ಮೇಲೆ ಒಂದು ಕಂಪ್ಲೈಂಟ್ ಬರಬಹುದು ಸೋ ನೀವು ಇದರಿಂದ ಸೇಫ್ ಆಗಿರಬೇಕಂದ್ರೆ ಈ ವೆಬ್ ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ನೀವು ಆ ಒಂದು ಅನ್ನೌನ್ ಕನೆಕ್ಷನ್ಸ್ ಏನಾದರೂ ಆಕ್ಟಿವ್ ಅಲ್ಲಿ ಇದ್ದರೆ ನಿಮ್ಮ ಆಧಾರ್ ಕಾರ್ಡ್ ಅಗೇನ್ಸ್ಟ್ ಆಗಿ ಅಥವಾ ನಿಮ್ಮ ಹೆಸರಲ್ಲಿ ಅದನ್ನ ನೀವು ಈಗಲೇ ಸ್ಟಾಪ್ ಮಾಡಬಹುದು ಈ ಟ್ಯಾಫ್ಕಾಪ್ ವೆಬ್ ಪೋರ್ಟಲ್ ಮೂಲಕ ನಿಮ್ಮ ಹೆಸರಲ್ಲಿ ಎಷ್ಟು ಕನೆಕ್ಷನ್ಸ್ ಆಕ್ಟಿವ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರೊಸೀಜರ್ ನಾನು ಸ್ಕ್ರೀನ್ ಶೇರ್ ಮಾಡಿ ನಿಮಗೆ ಡೆಮೋವನ್ನು ತೋರಿಸ್ತೀನಿ ಆ ಪ್ರೊಸೀಜರ್ ಅನ್ನು ಫಾಲೋ ಮಾಡಿ ನೀವು ಟ್ಯಾಫ್ಕಾಪ್ ವೆಬ್ ಪೋರ್ಟಲ್ ಮೂಲಕ ಸೊ ನಿಮ್ಮ ಹೆಸರಿಂದ ಎಷ್ಟು ಸಿಮ್ ಕಾರ್ಡ್ಸ್ ಆಕ್ಟಿವ್ ಅಲ್ಲಿ ಇದೆ ಅಟ್ ಪ್ರೆಸೆಂಟ್ ಅನ್ನೋದು ನೀವು ತಿಳ್ಕೊಬಹುದು ಸೊ ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದಿರೋ ಯಾವುದಾದ್ರೂ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಅಗೇನ್ಸ್ಟ್ ಅಲ್ಲಿ ಕನೆಕ್ಷನ್ಸ್ ತೋರಿಸ್ತಾ ಇದ್ರೆ ನೀವು ಅದನ್ನು ರಿಪೋರ್ಟ್ ಮಾಡಿ ಅಲ್ಲೇ ಸ್ಟಾಪ್ ಮಾಡಬಹುದು ಈ ರಿಪೋರ್ಟ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಗೆ ಹೋಗುತ್ತೆ ಆ ರಿಕ್ವೆಸ್ಟ್ ನೀವು ಅಲ್ಲಿ ರಿಪೋರ್ಟ್ ಮಾಡಿದಾಗ ಸೊ ಅವರು ಒಂದು ರೆಫರೆನ್ಸ್ ನಂಬರ್ ಅನ್ನು ನಿಮಗೆ ಕೊಡ್ತಾರೆ ಆ ರೆಫರೆನ್ಸ್ ನಂಬರ್ ಅನ್ನು ಯೂಸ್ ಮಾಡಿ ನಿಮ್ಮ ಒಂದು ಕಂಪ್ಲೈಂಟ್ ಟ್ರ್ಯಾಕ್ ಅನ್ನು ಕೂಡ ನೀವು ಮಾಡೋದಕ್ಕೆ ಆ ಫೆಸಿಲಿಟಿ ಪ್ರೊವೈಡ್ ಮಾಡುತ್ತೆ ಈ ಒಂದು ವೆಬ್ ಪೋರ್ಟಲ್ ಅಷ್ಟೇ ಅಲ್ಲ ಈ ಒಂದು ವೆಬ್ ಪೋರ್ಟಲ್ ಒಬ್ಬ ವ್ಯಕ್ತಿಯ ಅಗೇನ್ಸ್ಟ್ ಆಗಿ ಮೋರ್ ದೆನ್ 9 ಮೊಬೈಲ್ ಕನೆಕ್ಷನ್ಸ್ ಆಕ್ಟಿವ್ ಇದ್ರೆ SMS ಮೂಲಕ ಆ ವ್ಯಕ್ತಿಗೆ ಅದು ಇನ್ಫಾರ್ಮ್ ಮಾಡುತ್ತೆ ಆ ಕನೆಕ್ಷನ್ಸ್ ಅಲ್ಲಿ ಅವರಿಗೆ ಗೊತ್ತಿಲ್ಲದಿರೋ ಯಾವುದಾದ್ರೂ ನಂಬರ್ ಇದ್ರೆ ಅಂದ್ರೆ ಬೇರೆಯವರು ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಆ ಥರ ಏನಾದರೂ ಸಂಶಯವಿದ್ರೆ ಅವರು ಆ ಒಂದು ವೆಬ್ ಪೋರ್ಟಲ್ ಮೂಲಕ ರಿಪೋರ್ಟ್ ಮಾಡಿ ಆ ನಂಬರ್ ಅನ್ನು ಅವರ ಆಧಾರ್ ಕಾರ್ಡಿಂದ ಡೀಲಿಂಕ್ ಮಾಡಿಸಬಹುದು ಮತ್ತೆ ಅಲ್ಲೇ ಸ್ಟಾಪ್ ಮಾಡಿಸಬಹುದು ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಈ ಒಂದು ವೆಬ್ ಪೋರ್ಟಲ್ ಅಲ್ಲಿ ಈಗ ಕೆಲವೊಂದು ರಾಜ್ಯಗಳದ್ದು ಡೇಟಾ ಮಾತ್ರ ಅಪ್ಡೇಟ್ ಆಗಿದೆ ಫ್ಯೂಚರ್ ಅಲ್ಲಿ ಎಲ್ಲ ರಾಜ್ಯಗಳದ್ದು ಮೊಬೈಲ್ ನಂಬರ್ಸ್ ಡೇಟಾ ಅದರಲ್ಲಿ ಅಪ್ಡೇಟ್ ಆಗಲಿದೆ ಅಂತ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಹೇಳಿದೆ ಈಗ ಬನ್ನಿ ನಾನು ಮೊಬೈಲ್ ಸ್ಕ್ರೀನ್ ಅನ್ನು ಶೇರ್ ಮಾಡಿ ನಿಮಗೆ ಡೆಮೋವನ್ನು ತೋರಿಸ್ತೀನಿ ಆ ಪ್ರೊಸೀಜರ್ ಅನ್ನು ನೀವು ಫಾಲೋ ಮಾಡಿ ಈಗ ನಾನು ಮೊಬೈಲ್ದು ಹೋಮ್ ಸ್ಕ್ರೀನ್ ಅಲ್ಲಿ ಇದ್ದೀನಿ ಇಲ್ಲಿಂದ ನೀವು ಯಾವುದಾದ್ರೂ ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ನಾನು ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನೀವು TAF ಕಾಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು TAF ಕಾಪ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಫಸ್ಟ್ ರಿಸಲ್ಟ್ ಅಲ್ಲ TAF ಕಾಪ್ ಕನ್ಸ್ಯೂಮರ್ ಪೋರ್ಟಲ್ ಅಂತ ಒಂದು ಲಿಂಕ್ ಸಿಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಈಗ ನೀವು ಈ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕರೆಂಟ್ಲಿ ದಿಸ್ ಫೆಸಿಲಿಟೀಸ್ ಅವೈಲೇಬಲ್ ಓನ್ಲಿ ಟು ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶ್ ಕನ್ಸ್ಯೂಮರ್ಸ್ ಅಂತಿದೆ ಅಂದರೆ ಇದರಲ್ಲಿ ಡೇಟಾ ಇನ್ನೂ ಅಪ್ಡೇಷನ್ ನಡೀತಾನೆ ಇದೆ ಸೊ ಫ್ಯೂಚರಲ್ಲಿ ಎಲ್ಲ ಸ್ಟೇಟ್ಸ್ದು ಕನ್ಸ್ಯೂಮರ್ಸ್ ಡೇಟಾ ಇದರಲ್ಲಿ ಅಪ್ಡೇಟ್ ಆದಮೇಲೆ ನೀವು ಈ ಸರ್ವಿಸನ್ನು ಕಂಪ್ಲೀಟಾಗಿ ಪಡಿಬಹುದು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕೆ ಕೇಳುತ್ತೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದಾದಮೇಲೆ ಕೆಳಗಡೆ ರಿಕ್ವೆಸ್ಟ್ OTP ಅಂತ ಒಂದು ಬಟನ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ರಿಕ್ವೆಸ್ಟ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ಗೆ SMS ಮೂಲಕ ಒಂದು OTP ಬರುತ್ತೆ ಆ OTP ಅನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ 6-digit OTP ಅನ್ನು ಎಂಟರ್ ಮಾಡಿದ್ಮೇಲೆ ಕೆಳಗಡೆ ವ್ಯಾಲಿಡೇಟ್ ಅಂತ ಒಂದು ಬಟನ್ ಇರುತ್ತೆ ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ಅಗೇನ್ಸ್ಟ್ ಆಗಿ ಅಥವಾ ನಿಮ್ಮ ಹೆಸರಿಂದ ಎಷ್ಟು ಮೊಬೈಲ್ ನಂಬರ್ಸ್ ಆಕ್ಟಿವ್ ಅಲ್ಲಿ ಇದೆ ಅಟ್ ಪ್ರೆಸೆಂಟ್ ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಒಂದೇ ತೋರಿಸ್ತಾ ಇದೆ ನಿಮಗೂ ಒಂದೇ ತೋರಿಸ್ಬೋದು ಯಾಕಂದ್ರೆ ಇಲ್ಲಿ ಇನ್ನೂ ಮೊಬೈಲ್ ನಂಬರ್ಸ್ ಕಂಪ್ಲೀಟಾಗಿ ಅಪ್ಡೇಟ್ ಆಗಿಲ್ಲ ಆ ಡೇಟಾ ಅಪ್ಡೇಟ್ ಆದಮೇಲೆ ಎಕ್ಸಾಕ್ಟ್ ಆಗಿ ಅದು ನಿಮ್ಮ ಆಧಾರ್ ಕಾರ್ಡ್ ಅಗೇನ್ಸ್ಟ್ ಆಗಿ ನೀವು ಮಲ್ಟಿಪಲ್ ಮೊಬೈಲ್ ಕನೆಕ್ಷನ್ಸನ್ನು ತೊಗೊಂಡಿದ್ರೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇನ್ ಕೇಸ್ ನಿಮಗೆ ಇಲ್ಲಿ ಯಾವುದಾದ್ರೂ ಅನ್ನೌನ್ ನಂಬರ್ ನೀವು ಯೂಸ್ ಮಾಡದೇ ಇರೋ ನಂಬರ್ ಇಲ್ಲಿ ಡಿಸ್ಪ್ಲೇ ಆದರೆ ನೀವು ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ
ಅಲ್ಲಿ ಕೆಲವೊಂದು ಆಪ್ಷನ್ಸ್ ಇದೆ ಕೆಳಗಡೆ ದಿಸ್ ಇಸ್ ನಾಟ್ ಮೈ ನಂಬರ್ ಅಂತ ಒಂದು ಆಪ್ಷನ್ ಇದೆ ನಾಟ್ ರಿಕ್ವೈರ್ಡ್ ಅಂತ ಇದೆ ದಿಸ್ ಇಸ್ ನಾಟ್ ಮೈ ನಂಬರ್ ಅಂದರೆ ಸೊ ನೀವು ಯೂಸ್ ಮಾಡದೇ ಇದ್ರೆ ನಂಬರ್ ಆ ನಂಬರ್ನ ಬೇರೆ ಯಾರೋ ಯೂಸ್ ಮಾಡ್ತಾ ಇದ್ರೆ ಅದನ್ನು ನೀವು ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ ರಿಪೋರ್ಟ್ ಮಾಡಿದರೆ ಅದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಗೆ ಕಂಪ್ಲೇಂಟ್ ಹೋಗುತ್ತೆ ನಿಮಗೆ ಅವರು ಒಂದು ರೆಫರೆನ್ಸ್ ನಂಬರ್ ಇಲ್ಲಿ ಕೊಡ್ತಾರೆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಜನರೇಟ್ ಆಗಿ ಡಿಸ್ಪ್ಲೇ ಆಗುತ್ತೆ ಆ ರೆಫರೆನ್ಸ್ ನಂಬರನ್ನು ಇಟ್ಕೊಂಡು ನೀವು ನಿಮ್ಮ ರಿಕ್ವೆಸ್ಟ್ ಏನಾಗಿದೆ ಸ್ಟೇಟಸ್ ಹೇಗಿದೆ ಅನ್ನೋದು ನೀವು ಇಲ್ಲಿ ಟ್ರ್ಯಾಕ್ ಕೂಡ ಮಾಡಬಹುದು ಇಲ್ಲಿ ಮೇಲೆ ಒಂದು ಆಪ್ಷನ್ ಇದೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ನಾವು ರೆಫರೆನ್ಸ್ ನಂಬರನ್ನು ಹಾಕಿ ನಾವು ರಿಕ್ವೆಸ್ಟ್ ಏನಾಗಿದೆ ಅನ್ನೋದು ಟ್ರ್ಯಾಕ್ ಮಾಡಬಹುದು ಸೊ ಸೆಕೆಂಡ್ ಆಪ್ಷನ್ ಇಲ್ಲಿ ನಾಟ್ ರಿಕ್ವೈರ್ಡ್ ಅಂತ ಹೇಳಿ ಅಂದರೆ ನೀವೇ ಪರ್ಚೇಸ್ ಮಾಡಿದಿರೋ ನಂಬರ್ ಇವಾಗ ಆ ನಂಬರ್ ನಿಮಗೆ ಬೇಕಾಗಿಲ್ಲ ಅಂತ ಇದ್ದರೆ ಸೆಕೆಂಡ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಿ ರಿಪೋರ್ಟ್ ಮಾಡಿದ್ರೆ ಆ ನಂಬರ್ ನಿಮ್ಮ ಆಧಾರ್ ಕಾರ್ಡಿಂದ ಡಿಲಿಂಕ್ ಆಗುತ್ತೆ ಮತ್ತು ಆ ನಂಬರ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸೊ ಈ ರೀತಿ ನೀವು ಅನ್ನೌನ್ ನಂಬರ್ಸ್ ನಿಮ್ಮ ಆಧಾರ್ ಕಾರ್ಡ್ ಅಗೇನೆಸ್ಟ್ ಆಗಿ ಇಶ್ಯೂ ಆಗಿರೋ ನಂಬರ್ಸ್ ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅದನ್ನು DOTಗೆ ರಿಪೋರ್ಟ್ ಮಾಡಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬಹುದು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಸ್ಗೋಸ್ಕರ ಸ್ಟೇ ಟ್ಯೂನ್ಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ